ಬಡಗಲಾಗಿ ಬಾಲದ ಚುಕ್ಕಿ ಮೂಡಿ ಬಂದಾಗ ಕೇಳುವತ್ತಮ್ಮ. ಇದೇ ನಿಮ್ಮ ಶಿವಮೊಗ್ಗ ಜಿಲ್ಲೆ ರಾಮನಹಳ್ಳಿ ಗ್ರಾಮ. ಶಿವಬ್ರಾಹ್ಮಣರ ಹೆಣ್ಣು ಮಗಳು ಮೀನಾಕ್ಷಿ ಎಂಬುವ ತಾಯಿ ಗಂಡನಿಲ್ಲದ ಗರ್ಭವತಿಯಾಗಿ ಒಂದು ರಾತ್ರಿಗೆ ನೋಡಪ್ಪ 9 ಜನ ಗಂಡು ಮಕ್ಕಳನ್ನ ನಡಿಬೇಕಂದ್ರು. ಅದರಲ್ಲಿ ನೋಡಪ್ಪ 8 ಮಂದಿ ಖಾಲಿ ಆಗ್ತಾರೆ ನೋಡ್ರಿ. ಉಳಿಯುವಂತ ನೋಡಪ್ಪ ಒಬ್ಬರೇ ಒಬ್ರು, ಅವರೇ ನಮ್ಮ ನಾಡಿಗೆ ವೀರ ವಸಂತರಾಯರು, ಕಲಿಯುಗದ ಶರಣರು. ಅವರು ಹುಟ್ಟು ಬರುವಂತ ಕಾಲಕ್ಕೆ ನೋಡ್ರತಮ್ಮ, ಮುಂದೆ ಬರುವಂತ ಕಾಲಕ್ಕೆ ತಂದೆ ಮಗನಿಗೂ ಮುಂದೆ ಒಬ್ಬಳೇ ಗಂಡ್ರಾಗ್ಬೇಕಂದ್ರಪ್ಪ, ತಾಯಿ ಮಗಳಿಗೂ ಮುಂದೆ ಒಬ್ಬನೇ ಗಂಡನಾಗ್ಬೇಕಂದ್ರಪ್ಪ, ಒಂದು ಕೊಡ ನೀರು ಒತ್ತು ಮಾರಾಟ ನಡಿಬೇಕಂದ್ರಪ್ಪ. ಆ ಕಾಲಕ್ಕೆ ನೋಡ್ರತಮ್ಮ, ನೋಡಬಾರ್ದನ್ನೇ ನೋಡ್ತೀವಿ, ಕೇಳಬಾರ್ದನ್ನೇ ಕೇಳ್ತೀವಿ, ಮಾಡಬಾರ್ದನ್ನೇ ಮಾಡ್ತೀವಿ ಕಂಡ್ರಪ್ಪ. ನಾವು ಜನರು, ನನ್ನ ಮಕ್ಕಳು ಜನರು ಜಗತ್ತೇ ಮುಂದೋಗುತ್ತಂತ ಹೆಚ್ಚಾಗಿ ಬರಬಿಡೋಣ. 2035 ಇಸ್ವಿಗೆ ಇದೇ ನಿಮ್ಮ ಕಾರವಾರ ಜಿಲ್ಲೆಯ ಒಳಗಡೆ 1 ಗಂಟೆ ಕಾಲ ಚಂಡಮಾರುತ ಗಾಳಿ ಬೀಸುತ್ತಪ್ಪ. ಆ ಗಾಳಿ ಹೊಡೆತದಿಂದ ಕೇಳೋತ್ತಮ್ಮ, ಸಿಮೆಂಟ್ ಇಂದ ತಯಾರಾದ ಮಾಡಿಗಳು, ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ದೇವಾಲಯಗಳು, ಕಲ್ಲಿನ ಕೋಟೆಗಳೆಲ್ಲ ಕುಸಿಬೇಕಂತೇಳಿ ನಮ್ಮ ಶರಣರು ಸಾರರಪ್ಪ. ಈ ವರ್ಷ ನೋಡೋತ್ತಮ್ಮ 2021 ಈ ವರ್ಷ ಅಮಾವಾಸ್ಯೆ ಒಂದು ದಿವಸ ಒಬ್ಬೊಬ್ಬ ಮಗ ಇರುವಂತವನ್ನ ಹೆಚ್ಚಿಗೆ ಪ್ರಯಾಣ ಕಳಿಸ್ಬೇಡ್ರಪ್ಪ. ಎದಕ್ಕಂದ್ರೆ ಅಮಾವಾಸ್ಯೆ ಒಂದು ದಿವಸ ಹೆಚ್ಚಿಗೆ ದುರ್ಮರಣಗಳು ಬಹಳ ಹೆಚ್ಚು ಕಟ್ಟರಪ್ಪ. ಈ ವರ್ಷ ಬಾಣಂತಿಯವ್ರಿಗೂ ಬಸರಿಯವ್ರಿಗೂ ಎಳೆ ಮಕ್ಕಳಿಗೂ ದನ ಕರು ಚಲೋನ್ನು, ಇನ್ನು ಮಿಗಿಲಾದ ಮಂದಿಗಳಿಗೆ ಹಾವು ಕಚ್ಚಿ ಬಹಳ ಮಂದಿ ಸಾಯ್ಬೇಕು, ಎಣ್ಣೆ ಕುಡಿದು ಬಹಳ ಮಂದಿ ಸಾಯ್ಬೇಕು, ವಾಹನದಿಂದ ದುರ್ಮರಣ ಬಹಳ ಹೆಚ್ಚು ಕಟ್ಟವರ್ತಮ್ಮ. 2035 ಇಸ್ವಿಗೆ ಒಂದೇ ಗುಂಡಿಗೆ 9 ಎಣ ತುಂಬೇಕಂತೇಳಿ ನಮ್ಮ ಶರಣರು ಸಾರಪ್ಪ. ಆ ಕಾಲಕ್ಕೆ ನೋಡ್ರತಮ್ಮ, ಅನ್ಯಾಯ ನಲಿಯುತ್ತೆ, ಸತ್ಯ ಅನ್ನೋದು ಮಾತ್ರ ಉಳ್ಕೊಂಡ್ರಪ್ಪ. ಈ ವರ್ಷ ಮಳೆ ಬೆಳೆಗಳು ಕೇಳೋಯಪ್ಪ, ಈ ವರ್ಷ 2 ರೂಪಾಯಿ ಭಾಗ ಮಳೆ ಕೊಟ್ಟವ್ರೆ, 1 ರೂಪಾಯಿ ಭಾಗ ಬಿಸಿಲು ಕೊಟ್ಟವ್ರೆ, 50 ಪೈಸೆ ಭಾಗ ವಿಪರೀತವಾದ ಗಾಳಿ ಕಟ್ರಪ್ಪ. ಇದು ಹೇಳ್ಬೇಕಾದ್ರೆ ಇನ್ನ ಕಲಿ ಸಾಕಷ್ಟು ಇದೆ, ಇದು ಕೇಳುವಂತ ಕಾಲವಲ್ಲ. ಹಿಂದೆ ನಮ್ಮ ಕುಡೇಕಲ್ ತಾತವರು, ಬಬ್ಲಾದಿ ಅಜ್ಜವರು, ಸಿದ್ದಾರೂಢರು ಮುತ್ತವರು ಸಾರಬೇಕಾದ್ರೆ ಮನೆಯಿಂದ ಹೊರಗೆ ಬಂದು ಕೇಳ್ತಿದ್ರಪ್ಪ. ಈಗಿನ ಕಾಲ ಆಗಿಲ್ರಪ್ಪ, ಮನೆಯಿಂದ ಹೊರಗೆ ಬಂದ್ರೆ ಕಾಲ್ ಮಣ್ಣಾಗುತ್ತೆ, ಕಾಲು ತೊಳಿಲಿಕ್ಕೆ ಒಂದು ಚರಿಗೆ ನೀರು ಬೇಕು, ಆ ಒಂದು ಚರಿಗೆ ನೀರು ತರಬೇಕಂದ್ರೆ ಊರು ಬಿಟ್ಟು 3 ಮೈಲೇ ಹೋಗ್ಬೇಕಂದ್ರಪ್ಪ. ಇದು ಮಾಡಿದ ಪ್ರಪಂಚ, ತಂದೆ ತಾಯಿ ಸೇವೆ ಮಾಡಿರೋ ಮಕ್ಕಳ ಅಂದ್ರೆ ತಂದೆ ತಾಯಿನ ಮಕ್ಕಟ್ಟುಗದು ಕಾಲಿಟ್ಟದ್ದು ಮದುವಾಗಿದ್ದ 3ನೇ ದಿವಸಕ್ಕೆ ಒಳಗೋಗಿ ಕೂಡ್ರೆಂಡ್ರೆ ಪಾದ ಪೂಜೆ ಮಾಡತ್ತ ಕಾಲ ಬಾಳ ಹೆಚ್ಚನ್ನು ಸಾಕ. ನೀವು ಅವನಿಗೆ ಇಷ್ಟೇ ಕಾಲಿಗ್ದಿನ, ನಮ್ದೆಲ್ಲ ಕೊಡೆಯಕಲ್ಲು ಬಸವಣ್ಣಪ್ಪನ ಮಠ ಅಂತೇಳು ಯಾವ ಶರಣರು ಯಾವ ಭಕ್ತರು ಇಳಿದಂತ ಸಜ್ಜರು ಮಕ್ಕಳೇನ್ ದಾನ ಧರ್ಮ ನೀಡ್ತಾರೋ ಅಥವಾ ಈ ಓಣಿಲಿ ಲಾಸ್ತಿ ಹೇಳ್ತಾರೋ, ಊರಿಗೆ ಒಳ್ಳೇದಾಗ್ಲಿ, ಈ ಊರಲ್ಲಿರುವಂತ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಮುಂದೆ ಊರಿಗೆ ಹೋಗೋಣ. ವಿಚಾರಸಪ್ಪ ಯಾವ ಭಕ್ತರು ಏನ್ ದಾನ ಧರ್ಮ ನೀಡ್ತಾರೋ. ಓಂ ಬಸವ ಶಿವ ಸಿದ್ಧ ನೋಡ.